ಆಪ್ ಆಧಾರಿತ ಅಗತ್ಯ ಸೇವೆಗಳ ಕಂಪನಿಗಳಿಗೆ ಟಫ್ ರೂಲ್ಸ್ ಬರ್ತಾ ಇದೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಕೆಲ ಘಟನೆಗಳ ಬಳಿಕ ಎಚ್ಚೆತ್ತ ಕಾಕಿ ಟ್ಯಾಕ್ಸಿ ಚಾಲಕರಿಂದ ಲೈಂಗಿಕ ದೌರ್ಜನ್ಯ ಆರೋಪದ ಹಿನ್ನೆಲೆ ಮಹಿಳೆಯರ ಮೇಲೆ ದೌರ್ಜನ್ಯ ದರೋಡೆ ಸುಲಿಗೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಆಪ್ ಆಧಾರಿತ ಸೇವೆಗಳ ಮೇಲೆ ಕಟ್ಟೆಚ್ಚರವನ್ನ ಇಡಲಿಕ್ಕೆ ಇಲಾಖೆ ಮುಂದಾಗ್ತಾ ಇದೆ ಆಪ್ ಆಧಾರಿತ ಅಗತ್ಯ ಸೇವೆಗಳ ಕಂಪನಿಗಳ ಮೇಲೆ ಟಫ್ ರೂಲ್ಸ್ ಗೆ ಮುಂದಾಗ್ತಾ ಇದೆ ಬೆಂಗಳೂರಿನಲ್ಲಿ ಇತ್ತೀಚೆಗಷ್ಟೇ ಸಾಕಷ್ಟು ಘಟನೆಗಳು ನಡೆಯುತ್ತಾ ಇದ್ದವೆ ಹಾಗಾಗಿ ಟ್ಯಾಕ್ಸಿ ಚಾಲಕರಿಂದ ಲೈಂಗಿಕ ದೌರ್ಜನ್ಯ ಇರಬಹುದು ಆ ಈ ಒಂದು ಆರೋಪಗಳು ಈ ವೀಕಲ್ಲೇ ಜಾಸ್ತಿ ಕೇಳಿ ಬರ್ತಾ ಇದ್ದವು ಅದರಲ್ಲೂ ಕೂಡ ನಾವು ನವೆಂಬರ್ ತಿಂಗಳ 2-3 ಪ್ರಕರಣಗಳನ್ನು ಬೆಂಗಳೂರಲ್ಲೇ ನೋಡಿದ್ವಿ ಹಾಗಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ದರೋಡೆ ಸುಲಿಗೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದವೆ ಹಾಗಾಗಿ ಆಪ್ ಆಧಾರಿತ ಅಗತ್ಯ ಸೇವಾ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ಸಭೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಸಭೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಭಾಗಿಯಾಗಿ ಆ ಒಂದು ರೀತಿಯ ವಿಷಯಗಳೆಲ್ಲವನ್ನು ಕೂಡ ಚರ್ಚೆ ಮಾಡುತ್ತಾರೆ ಯಾಕಂದ್ರೆ ನಿಮ್ಮ ಕಂಪನಿಗಳು ಯಾವ ರೀತಿಯ ರೂಲ್ಸ್ ಅನ್ನು ತೆಗೆದುಕೊಳ್ಳುತ್ತಿರೋ ಗೊತ್ತಿಲ್ಲ ಟಫ್ ರೂಲ್ಸ್ ಅನ್ನು ತೆಗೆದುಕೊಳ್ಳಬೇಕು ಇಂತಹ ಘಟನೆಗಳು ಯಾಕಂದ್ರೆ ಅವರ ಆ ಎಲ್ಲ ಪೂರ್ವಪರ ಯೋಚನೆಯನ್ನು ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಂತರ ಅವರನ್ನು ನಿಮ್ಮ ಒಂದು ಅಗತ್ಯ ಸೇವೆಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಕೂಡ ಮುಖ್ಯಸ್ಥರಿಗೆ ಈ ಒಂದು ಸಭೆಯಲ್ಲಿ ಹೇಳಲಾಗುತ್ತೆ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಓಲಾ ಉಬರ್ ರ್ಯಾಪಿಡೋ ಅದಲ್ಲದೆ ಆನ್ಲೈನ್ ಡೆಲಿವರಿ ಮುಖಾಂತರ ಗ್ರಾಹಕರಿಗೆ ತಲುಪುವಂಥ ಏನು ಕಂಪ್ನಿಗಳಿದೆ ಅದಲ್ಲದೆ ಲಾಜಿಸ್ಟಿಕ್ಸ್ ಕಂಪ್ನಿಗಳ ಒಂದು ಪ್ರತಿಷ್ಠಿತ ಬೆಂಗಳೂರು ನಗರದಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವ ಒಂದು 20ಕ್ಕೂ ಹೆಚ್ಚು ಈ ಕಾಮರ್ಸ್ ಕಂಪ್ನಿಗಳ ಜೊತೆ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಒಂದು ಸಮನ್ವಯ ಸಭೆ ಅರೇಂಜ್ ಮಾಡಲಾಗಿತ್ತು ಇದರ ಮುಖ್ಯ ಕಾರಣ ಏನಂತಂದರೆ ಇತ್ತೀಚೆಗೆ ಕೆಲವು ಪ್ರಕರಣಗಳು ವರದಿಯಾಗ್ತಾ ಇದ್ದವು ಒಂದು ಏನಂತಂದರೆ ಏನು ಈ ಟ್ರಾವೆಲ್ ಪ್ಲ್ಯಾಟ್ಫಾರ್ಮ್ಸ್ ಇದೆ ಈ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಕೆಲವು ಡ್ರೈವರ್ಸ್ಗಳು ಕಸ್ಟಮರ್ಸ್ಗಳ ಜೊತೆ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರ ಜೊತೆ ದುರ್ನಡತೆಯಿಂದ ವರ್ತಿಸುತ್ತಿದ್ದು ಅದಲ್ಲದೆ ಕೆಲವು ಅಪರಾಧಗಳಲ್ಲಿ ಭಾಗಿಯಾಗುತ್ತಿದ್ದು ಮತ್ತು ಕೆಲವು ಏನು ಡೆಲಿವರಿ ಪ್ಲ್ಯಾಟ್ಫಾರ್ಮ್ಸ್ ಇದೆ ಅದನ್ನು ಅಕ್ರಮ ಚಟುವಟಿಕೆಗಳಿಗೆ ಅದರಲ್ಲಿ ಮುಖ್ಯವಾಗಿ ಈ ಮಾದಕ ವಸ್ತುಗಳ ಸರಬರಾಜು ಮಾಡುವ ನಿಟ್ಟಿನಲ್ಲಿ ಅವುಗಳ ದುರ್ಬಳಕೆ ಆಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ಒಂದು ಸಮನ್ವಯ ಸಭೆಯನ್ನು ಮತ್ತು ಅವರಿಗೆ ನಿರ್ದಿಷ್ಟವಾದ ಸೂಚನೆಗಳನ್ನು ನೀಡಲಿಕ್ಕೆ ನಾವು ಸಭೆಯನ್ನು ಕರೆಯಲಾಗಿತ್ತು ಮಾನ್ಯ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಈ ಒಂದು ಸಭೆ ಕರೆಯಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ಈ ಪ್ಲ್ಯಾಟ್ಫಾರ್ಮ್ಸ್ ಏನಿದೆ ಇ ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ಸ್ ಅವರು ಸಾರ್ವಜನಿಕರ ಒಂದು ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಇವತ್ತು ಅಗತ್ಯ ಏನು ಆ್ಯಪ್ ಆಧಾರಿತ ಸೇವಾ ಸಂಸ್ಥೆಗಳ ಮುಖ್ಯಸ್ಥರೊಂದಿಗೆ ನಗರ ಪೊಲೀಸ್ ಆಯುಕ್ತರು ಇವತ್ತು ಒಂದು ಸಭೆಯನ್ನು ನಡೆಸಿದರು ಆ ಸಭೆಯಲ್ಲಿ ಯಾವೆಲ್ಲ ವಿಚಾರವಾಗಿ ಚರ್ಚೆ ಆಯಿತು ಮತ್ತು ಈಗಾಗಲೇ ಇಂಥ ಪ್ರಕರಣಗಳು ಜಾಸ್ತಿ ಬರ್ತಾ ಇರೋದ್ರಿಂದ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಆಯುಕ್ತರು ಸೂಚನೆ ನೀಡಿದ್ದಾರೆ ವಿಶ್ವನಾಥ್ ಹೌದು ಬ್ರಹ್ಮ ಏನು ಬೆಂಗಳೂರಿನಲ್ಲಿ ಪದೇ ಪದೇ ಈ ಒಂದು ಅಗತ್ಯ ಸೇವೆಗಳನ್ನ ನೀಡುವಂತಹ ಆನ್ಲೈನ್ ಆ್ಯಪ್ಗಳಿದೆ ಆ ಆನ್ಲೈನ್ ಆ್ಯಪ್ಗಳಿಂದ ಸಾಕಷ್ಟು ಲೈಂಗಿಕ ಕಿರುಕುಳ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ವು ಹೀಗಾಗಿ ಅಂತಹ ಆ್ಯಪ್ಗಳ ಅಂದ್ರೆ ಅಂತಹ ಆ್ಯಪ್ ಸಂಬಂಧಿಸಿದ ಏನಿದ್ದಾರೆ ವ್ಯಕ್ತಿಗಳು ಅವರೊಂದಿಗೆ ನಿನ್ನೆ ಸಭೆ ಕೂಡ ನಡೆದಿರುವಂತದ್ದು ನಗರ ಪೊಲೀಸ್ ಆಯುಕ್ತರಾದಂತಹ ಪ್ರತಾಪ್ ರೆಡ್ಡಿ ಸಿಸಿಬಿ ಜಂಟಿ ಆಯುಕ್ತ ಶರಣಪ್ಪ ಹಾಗೇನೆ ವಿಶೇಷ ಟ್ರಾಫಿಕ್ ಕಮಿಷನರ್ ಸಲೀಂ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಕೆಲವೊಂದು ಸೂಚನೆಗಳನ್ನು ಕೂಡ ಈಗ ಈ ಆಪ್ಗಳಿಗೆ ಸಂಬಂಧಿಸಿದಂತೆ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇರೋದ್ರಿಂದ ಚಾಲಕರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಪಡೆದುಕೊಂಡು ಅವರಿಗೆ ಕೆಲಸ ಕೊಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು ಇನ್ನು ಅಪರಾಧ ಹಿನ್ನೆಲೆಯುಳ್ಳಂತಹ ಏನು ಕೆಲಸವನ್ನ ಮಾಡ್ತಾ ಇದ್ರೆ ಅಂದ್ರೆ ಅಪರಾಧ ಹಿನ್ನೆಲೆಯಲ್ಲಿ ಏನಾದ್ರೂ ಡ್ರೈವರ್ಗಳು ಅದರಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಂತವ್ರ ಮೇಲೆ ಕಣ್ಣಿಡೋದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿರುವಂತದ್ದು ಏನು ಕೆಲಸಕ್ಕೆ ಸೇರುವವರ ಹಿನ್ನೆಲೆ ಪರಿಶೀಲನೆ ಮಾಡಬೇಕಾಗಿರುವುದು ಕಂಪನಿಗಳ ಕಡ್ಡಾಯ ಜವಾಬ್ದಾರಿ ಅಂತ ಕೂಡ ಸೂಚನೆಯನ್ನ ಕೊಡಲಾಗಿದೆ ಕೆಲಸಕ್ಕೆ ಸೇರುವವರ ವಿಳಾಸ ಮತ್ತು ಪರಿಶೀಲನೆಯನ್ನ ನಡೆಸಬೇಕಾಗುತ್ತೆ ಹಾಗೂ ಏನು ಸ್ಥಳೀಯ ಪೊಲೀಸರ ಗಮನಕ್ಕೂ ಕೂಡ ತರಬೇಕಾಗುತ್ತೆ ಸಿಬ್ಬಂದಿ ನೇಮಕವಾದ ನಂತರ ತಿಂಗಳಿಗೊಮ್ಮೆ ಅವರ ಹಿನ್ನೆಲೆಯನ್ನ ಪರಿಶೀಲನೆ ಮಾಡಬೇಕು ನೇಮಕವಾದ ಸಂಪೂರ್ಣ ಮಾಹಿತಿಯನ್ನ ಆಪ್ನಲ್ಲೇ ನಮೂದನೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಮರುಗಳಿಸಿದರೆ ಸಂಬಂಧಪಟ್ಟವರೇ
ನೇರ ಹೊಣೆ ಅಂತ ಹೀಗೆ 10 ಕ್ಕೂ ಹೆಚ್ಚು ಸಲಹೆಗಳನ್ನ ನಗರ ಪೊಲೀಸ್ ಆಯುಕ್ತರು ನೀಡಿದ್ದಾರೆ ಇನ್ನು ಸೇವಾ ಸಿಂಧು ಆಪ್ ಏನಿದೆ ಆ ಸೇವಾ ಸಿಂಧು ಆಪ್ ನಲ್ಲೂ ಕೂಡ ಹೆಸರನ್ನು ನಮೂದಿಸಬೇಕಾಗುತ್ತೆ ಅದರಲ್ಲಿ ಮಾಹಿತಿಯನ್ನು ಕೂಡ ಕೊಡಬೇಕಾಗುತ್ತೆ ಇನ್ನು ಪ್ರಮುಖವಾಗಿ ಆಪ್ ಗಳೆಲ್ಲ ಏನಿದೆ ಆ ಆಪ್ ಗಳಲ್ಲಿ ಅವರ ಏನು ಆಪ್ ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವುದಕ್ಕೆ ಒಬ್ಬೊಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಈಗ ಪೊಲೀಸರು ಖಡಕ್ ಆಗಿ ನೀಡಿರುವಂತದ್ದು ಎಲ್ಲೋ ಒಂದು ಕಡೆ ಏನು ರಾತ್ರಿ ಹೊತ್ತು ಬೆಂಗಳೂರು ಸೇಫ್ ಅಲ್ವಾ ಅನ್ನೋ ಒಂದು ಮಾತುಗಳು ಹಲವಾರು ದಿನದಿಂದ ಕೇಳಿ ಬರ್ತಾ ಇತ್ತು ಅದಕ್ಕೆ ಇಂಬು ನೀಡುವಂತೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಬ್ಬ ಏನು ಬೈಕ್ ಚಾಲಕ ಏನಿದ್ದಾನೆ ಆ ಒಬ್ಬ ಪಿಕಪ್ ಮಾಡುವಂತಹ ಸಮಯದಲ್ಲಿ ಯುವತಿಯನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿರ್ತಾನೆ ಆತನ ಸ್ನೇಹಿತ ಕೂಡ ಕೇಳಿ ಅತ್ಯಾಚಾರ ಎಸಗಿರ್ತಾನೆ ಒಟ್ಟು ಇದರಲ್ಲಿ ಮಹಿಳೆ ಕೂಡ ಭಾಗಿಯಾಗಿರ್ತಾಳೆ ಹೀಗಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಕೂಡ ಇಂತಹ ಘಟನೆಗಳನ್ನ ಈಗ ಗಂಭೀರವಾಗಿ ಪರಿಗಣಿಸಿ ಏನು ಆಪ್ ಗಳೇನಿದೆ ಏನು ಅಗತ್ಯ ಸೇವೆಗಳನ್ನ ಒದಗಿಸುವಂತಹ ಆಪ್ ಗಳ ಮುಖ್ಯಸ್ಥರ ಜೊತೆ ಪ್ರಮುಖವಾಗಿ ಸಭೆಯನ್ನ ನಡೆಸಿ ಕಟ್ಟುನಿಟ್ಟಾಗಿ ನೀವು ಕೆಲಸವನ್ನ ಮಾಡಬೇಕಾಗುತ್ತೆ ಇಂತಹ ಘಟನೆಗಳು ಏನಾದರೂ ಮರುಕಳಿಸಿದ್ರೆ ನೀವೇ ಜವಾಬ್ದಾರರಾಗ್ತಿರ್ತಾರ ಅಂತ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು ಸದ್ಯಕ್ಕೆ ಈ ಆಪ್ ಗಳಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸೀಡ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ನಿಮ್ಮೆಲ್ಲ ಅಪ್ಡೇಟ್ಗಾಗಿ ಈಗಾಗಲೇ ಆ್ಯಪ್ಗಳಲ್ಲಿ ಹೇಗಾಗಿ ಹೋಗಿದೆ ಅಂದರೆ ಕೆಲವೊಂದು ಆ್ಯಪ್ಗಳಲ್ಲಿ ಟೂ ವೀಲರ್ನ ಒಂದು ಒಂದು ಲೈಸೆನ್ಸನ್ನು ಅಪ್ಲೈ ಮಾಡಿದರೆ ಸಾಕು ಆತ ಯಾರು ಏನು ಏನೂ ಆಗಲ್ಲ ಅಲ್ಲಿಂದ ರೈಡ್ ಚಾಲನೆ ಮಾಡಲಿಕ್ಕೆ ಓಕೆಯನ್ನು ಹೇಳುತ್ತೆ ಆ ಆ್ಯಪ್ ಹಾಗಾಗಿ ಆತ ರೌಡಿ ಬ್ಯಾಕ್ಗ್ರೌಂಡ್ ಇರೋನು ಆತನಿಗೆ ಏನಿದೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನಾದರೂ ಇದೆಯಾ ಯಾವುದನ್ನು ಕೂಡ ಚೆಕ್ ಮಾಡಲ್ಲ ಇಂಥವನ್ನೆಲ್ಲ ಏನು ಮುಂದೆ ಆ್ಯಪ್ ಆಧಾರಿತ ಕಂಪ್ನಿಯೇ ನೋಡ್ಕೊಳ್ಬೇಕು ಏನಾದರೂ ಇಂತಹ ಘಟನೆ ಕಂಡು ಬಂದಲ್ಲಿ ನೀವೇ ಪ್ರಮುಖ ಜವಾಬ್ದಾರಿಯನ್ನು ಹೊತ್ಕೋಬೇಕಾಗತ್ತೆ ಅಂತ ಕೂಡ ನಗರ ಪೊಲೀಸ್ ಆಯುಕ್ತರು ಎಚ್ಚರಿಕೆಯನ್ನು ನೀಡಿದ್ದಾರೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ